ಸಿಮೆಂಟ್ ಬ್ಲಾಕ್ ಕೇಳಿರ್ತೀರಾ, ಹಾಗೇನೆ ನೋಡಿರ್ತೀರಾ, ಅದು ಹೇಗೆ ತಯಾರಾಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಬನ್ನಿ. ಇದರಲ್ಲಿ ಪ್ರಮುಖವಾಗಿ ಕ್ರಷರಲ್ಲಿ ಸಿಗುವಂತಹ ಜಲ್ಲಿ, ಹಾಗೇನೆ ಕ್ರಷರಲ್ಲಿ ಸಿಗುವಂತಹ ಮರಳನ್ನು ಸೇರಿಸಿ ನಂತರ ಅದಕ್ಕೆ ಸಿಮೆಂಟನ್ನು ಮಿಕ್ಸ್ ಮಾಡ್ತಾರೆ. ಚಿಕ್ಕ ಪ್ರಮಾಣದಲ್ಲಿ ನೀರನ್ನು ಕೂಡ ಇದಕ್ಕೆ ಸೇರಿಸಲಾಗುತ್ತದೆ. ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಟೂ ವೀಲರ್ ಟ್ರೋಲಿಗೆ ಅದನ್ನು ಹಾಕ್ತಾರೆ ನೋಡಿ. ನಂತರ ಅದನ್ನು ತಗೊಂಡೋಗಿ ಇಟ್ಟಿಗೆ ಮಾಡುವಂಥ ಮೆಷಿನ್ ಏನಿದೆ ಅದಕ್ಕೆ ಹಾಕ್ತಾರೆ. ಕಂಪ್ಲೀಟ್ ಆಟೋಮೆಟಿಕ್ ಥರ ಇದೆ, ಕಂಪ್ಲೀಟ್ ಆಟೋಮೆಟಿಕ್ ಅಲ್ಲ, ಇದು ಸೆಮಿ ಅಂತ ಹೇಳ್ಬೋದು. ಜನರ ಸಹಾಯ ಇಲ್ಲ. ಒಮ್ಮೆ ಮಾಡುವಾಗ ಒಂದು 8ರಷ್ಟು ಇಟ್ಟಿಗೆ, ಒಂದು 10 ನಿಮಿಷದಲ್ಲಿ 8 ಇಟ್ಟಿಗೆ ತಯಾರಾಗುತ್ತೆ ನೋಡಿ. ನಿಮಗೂ ಕೂಡ ಇಟ್ಟಿಗೆ ಖರೀದಿಸಬೇಕಂತೇಳಿ ಮನಸ್ಸಿದ್ದರೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಇನ್ನು ನಾವು ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಹತ್ರ ಕೇಳುವ. ನಮಸ್ತೆ, ಇವತ್ತು ನಾನು ಏಷ್ಯನ್ ಹೋಲ ಬ್ಲಾಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ ಅಲ್ಲಿಗೆ ಬಂದಿದ್ದೇನೆ. ಯಾವ ರೀತಿ ಇಲ್ಲಿ ಬ್ಲಾಕ್ಗಳನ್ನು ತಯಾರಿಸಲಾಗುತ್ತೆ ಅಂತ ಈಗಾಗಲೇ ನೀವು ನೋಡಿದ್ದೀರಾ. ಈಗ ಅದು ನೀವು ಹೋಲ್ಸೇಲ್ ಅಲ್ಲಿ ಕೊಡ್ತೀರಂತೆ, ಇಲ್ಲಿಂದ ಹೋಲ್ಸೇಲ್ ಆಗಿ ಕೊಡ್ತೀರಾ. ಒಂದು ಇದಕ್ಕೆ ಒಂದು 4 ಇಂಚಿ ಇಟ್ಟಿಗೆಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್? ಇಲ್ಲಿ ನಾವು ರಿಟೇಲ್ ಅಂದರೆ ಬಂದು ಕೊಂಡೋಗ್ತಾರೆ ಗಾಡಿಯವರೆಲ್ಲ. ಒಂದು ನಮ್ದು 25 ರೂಪಾಯಿ ರೇಟ್. ಮತ್ತು ಪರ್ಮನೆಂಟ್ ಅಂದರೆ ತುಂಬ ಒಂದು ಆರ್ಡ್ರ್ ಎಲ್ಲ ಬಂದರೆ ಒಂದು ಸ್ವಲ್ಪ ರಿಡಕ್ಷನ್, ಒಂದು 24ಕ್ಕೆಲ್ಲ ಕೊಡ್ತೇವೆ. ಆಯ್ತು. ಡೆಲಿವರಿ ಇದೆಯಾ ಸರ್ ನಿಮ್ಮದು? ಡೆಲಿವರಿಯೂ ಮಾಡ್ತೇವೆ, ನಮ್ಮಲ್ಲಿ ಲೋಡಿಂಗ್ ಎಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಉಂಟು. ಅದಕ್ಕೆ ಅದು ಸ್ವಲ್ಪ ಚಾರ್ಜ್ ಆಗ್ತದೆ, ಲೋಡಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಒಂದು ಲಿಮಿಟ್ ಚಾರ್ಜ್. ಆಲ್ ಓವರ್ ಕರ್ನಾಟಕ ಇದೆಯಾ ಈ ಸೇವೆ? ಆಲ್ ಓವರ್ ಕರ್ನಾಟಕ ಇಲ್ಲ, ಆದರೂ ನಮ್ಮದು ಪುತ್ತೂರು ತಾಲೂಕು 4 ತಾಲೂಕು ಇದೆ, ಬೆಳ್ತಂಗಡಿ, ಸುಳ್ಯ, ಬಂಟ್ವಾಳ, 4 ತಾಲೂಕಿಗೆ ಆಲ್ಮೋಸ್ಟ್ ಕವರ್ ಮಾಡ್ತೇವೆ ನಾವು. ಓಕೆ. ಒಂದು ವೇಳೆ ಬೇರೆ ಜಿಲ್ಲೆಯಿಂದ ಏನಾದರೂ ಆರ್ಡರ್ ಬಂದರೆ ಅವರಿಗೆ ಕೊಡ್ಬೋದಾ, ಡೆಲಿವರಿ ಮಾಡ್ಬೋದಾ ಸರ್? ಹಾಗೆ ಒಬ್ಬೊಬ್ಬರು ಬರ್ತಾರೆ, ಅಂದರೆ ಬೇರೆ ಏನಲ್ಲಿ ಮೆಟೀರಿಯಲ್ ತಂದು ಈಗ ಗಾಡಿಯವರು ಬಂದರೆ ಹೋಗುವಾಗೆಲ್ಲ ಕೊಂಡೋಗ್ತಾರೆ, ನಮ್ಮ ಬೇರೆ ಸಕಲೇಶ್ಪುರ ಹಾಸನ ಆ ಕಡೆ ಎಲ್ಲ ಕೊಂಡೋಗ್ತಾರೆ. ಅದೇ ಕಮ್ಮಿ ಅಂತ ತಿಳ್ಕೊಳ್ಳೋಣ ಸರ್. ಮುಂಚೆ ಎಲ್ಲ ಕೆಂಪು ಕಲ್ಲು ಯೂಸ್ ಮಾಡ್ತಾ ಇದ್ರು, ಈಗ ಇದರ ಬೇಡಿಕೆ ಹೆಚ್ಚಾಗಿದೆ, ಏನು ಕಾರಣ ಅಂತ ಹೇಳಿದ್ರೆ ಕೆಂಪು ಕಲ್ಲು ಕೂಡ ಸಿಗ್ತದೆ, ಅದು ಯೂಸ್ ಮಾಡ್ತಾರೆ. ಮತ್ತೆ ಅದರಲ್ಲ ಈ ರೂ ಅದೆಲ್ಲ ಕಾರ್ಮಿಕರ ಕೊರತೆ ಆಗಿ ಸಪ್ಲೈ ಎಲ್ಲ ಇಲ್ಲದಾಗಿ ಇದಕ್ಕೆ ಜನರು ಇದಾಗಿದ್ದಾರೆ. ಅಂದ್ರೆ ಕೆಂಪು ಕಲ್ಲಿಗೆ ಕಂಪೇರ್ ಮಾಡುವಾಗ ಇದರ ಡ್ಯೂರೇಬಿಲಿಟಿ ಅಥವಾ ಇದರ ಕ್ವಾಲಿಟಿ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಕೆಂಪು ಕಲ್ಲಿಗೆ ಅದು ಅಂದ್ರೆ ಫಸ್ಟ್ಗೆ ದೋಲ್ ಕಟ್ಟೋದು ಕೆಂಪು ಕಲ್ಲಿದ್ದು, ಇದು ಪಾರ್ಟಿಷನ್ಗೆ ಮತ್ತೆ ಈ ಫ್ಲಾಟ್ ಎಲ್ಲ ಕಟ್ತಾರಲ್ಲ ಅದಕ್ಕೆಲ್ಲ ಇದೇ ಯೂಸ್ ಮಾಡೋದು ಜಾಸ್ತಿ. ಪಿಲ್ಲರ್ ಹಾಕಿದ್ರೆ ಇದನ್ನು ಗೋಡೆ ಆಗಿ ಕೂಡ ಕಟ್ಬೋದಲ್ಲ, ಗೋಡೆಗೆ
ಕಟ್ಟಬಹುದು. ಪಿಲ್ಲರ್ ಪಿಲ್ಲರ್ ನಲ್ಲಿ ಮನೆ ಕಟ್ಟುವುದಾದ್ರೆ ಇದನ್ನು ಗೋಡೆಯ ರೀತಿಯಲ್ಲಿ ಬಳಸಬಹುದು. ನಾರ್ಮಲ್ ಆಗಿ ಕೆಂಪು ಕಲ್ಲು ಫೌಂಡೇಶನ್ ಗೆಲ್ಲ ಹಾಕಿ ಒಳ ಕೋಣೆಗಳನ್ನ ಏನಿದೆ ಇದನ್ನು ಹಾಲ ಬ್ಲಾಕ್ ಅಲ್ಲಿ ನಿರ್ಮಿಸ್ತಾರೆ. ಇಲ್ಲಿ ಇದೆಯಾ ನಿಮ್ದು ಹಾಲ ಬ್ಲಾಕ್? ಇದು ಫುಲ್ ಬ್ಲಾಕ್ ಅಲ್ಲ, ಹಾಲ ಬ್ಲಾಕ್ ಇಲ್ಲ. ಹಾಲ ಬ್ಲಾಕ್ ಅಂದ್ರೆ ಅದ್ರ ಅದು ಎಲ್ಲ ಇಷ್ಟ ಲೈಕ್ ಮಾಡೋದಿಲ್ಲ, ಈಗ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಇತ್ತು, ಹೆಸರು ಮಾತ್ರ ಇರೋದು. ಈಗ ಸಾಲಿಡ್ ಬ್ಲಾಕ್ ಎಲ್ಲ ಲೈಕ್ ಮಾಡೋ ಹಾಲ ಬ್ಲಾಕ್ ಹೆಸರು ಈಗಲೂ ಇದ್ರು ಕೂಡ ಈಗ ಹಾಲ ಬ್ಲಾಕ್ ಇವರು ತಯಾರಿಸ್ತಾ ಇಲ್ಲ. ಅದು ಒಳಗಡೆ ಗ್ಯಾಪ್ ಬಂದು ಬೇಗ ಏನು ಡ್ಯಾಮೇಜ್ ಆಗ್ತಾ ಇತ್ತು, ಈಗ ಸಾಲಿಡ್ ಬ್ಲಾಕ್ ಗಳೇ ಈಗ ಜಾಸ್ತಿ ಮಾರಾಟ ಆಗುತ್ತೆ. ಹಾಗೇನೇ ಇದು ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಸಾಲಿಡ್ ಆಗಿದೆ ಅಂತ ಹೇಳಿ ಇವರು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನಮಗೆ ತೋರಿಸ್ತಾ ಇದ್ದಾರೆ. ಈಗ ಅವರು ತೋರಿಸ್ತಾರೆ ನೋಡಿ, ಬಿಸಾಡಿ ಅದನ್ನು ಮೇಲಿಂದ ಎತ್ತಿ ಕೆಳಗೆ ಬಿಸಾಡಿ ತೋರಿಸ್ತಾ ಇದ್ದಾರೆ.